ಸರ್ಕಾರಿ ಶಾಲೆಗಳಿಗೆ ಸರ್ಕಾರ ಮೂಲ ಸೌಕರ್ಯಗಳ ಕೊರತೆ ಕಾಣಬಾರದೆಂಬ ಉದ್ದೇಶದೊಂದಿಗೆ ಪ್ರತಿ ಶಾಲೆಗಳಿಗೂ ಲಕ್ಷ ಲಕ್ಷ ಹಣವನ್ನು ತನ್ನ ಬಜೆಟ್ನಲ್ಲಿ ಮಂಡನೆ ಮಾಡಲಾಗುತ್ತಿದೆ. ಆದರೆ ಇಲ್ಲೊಂದು ಶಾಲೆ ಇದೆ, ಮಕ್ಕಳಿಗೆ ನೀಡಿದ ಆಹಾರವನ್ನೆಲ್ಲ ಗುಳುಂ ಮಾಡಲಾಗುತ್ತಿದೆ. ಸಿಂದಗಿ ತಾಲೂಕಿನ ಅಲಮೇಲ ಪಟ್ಟಣದಲ್ಲಿ ಸರ್ಕಾರಿ ಕನ್ಯಾ ಪ್ರೌಢಶಾಲೆಯಲ್ಲಿ ಸುಮಾರು 207 ಹೆಚ್ಚು ವಿದ್ಯಾರ್ಥಿನಿಯರು ವ್ಯಾಸಂಗ ಮಾಡುತ್ತಿದ್ದಾರೆ. ಆದರೆ ಆ ವಿದ್ಯಾರ್ಥಿನಿಯರ ಗೋಳು ಮಾತ್ರ ಕೇಳುವವರಿಲ್ಲ. ಶಾಲೆಯಲ್ಲಿ ಕುಡಿಯಲು ನೀರು ಕೂಡ ಇಲ್ಲ, ಶೌಚಾಲಯದ ಕೊರತೆ ಎದ್ದು ಕಾಣುತ್ತಿದೆ. ಬಿಸಿ ಊಟದಲ್ಲಿ ಆಹಾರಕ್ಕಿಂತ ಕಸ ಕಡ್ಡಿನೇ ತುಂಬಿರುತ್ತದೆ. ಇಷ್ಟೆಲ್ಲ ಸಮಸ್ಯೆಗಳಿದ್ದರೂ ಹೇಗೋ ಶಿಕ್ಷಣ ಅಭ್ಯಾಸ ಮಾಡ್ತಿದ್ದಾರೆ ಮಕ್ಕಳು. ಆದ್ರೆ ಶಿಕ್ಷಣ ಕಲಿಸಬೇಕಾದ ಗಣಿತ ಶಿಕ್ಷಕರು ಕೂಡ ಈ ಶಾಲೆಯಲ್ಲಿ ಇಲ್ವಂತೆ. ಮಕ್ಕಳು ಸಮಸ್ಯೆಗಳನ್ನು ಶಿಕ್ಷಕಿಯ ಬಳಿ ಚರ್ಚಿಸಿದ್ದಾರೆ, ಆದರೆ ಆ ಶಿಕ್ಷಕಿ ಅವಾಚ್ಯ ಶಬ್ದಗಳಿಂದ ಬೈತಾರಂತೆ. ಅಷ್ಟೇ ಅಲ್ಲ, ಆ ಶಿಕ್ಷಕಿ ಪರೀಕ್ಷೆಯ ನೆಪದಲ್ಲಿ ಹಣ ವಸೂಲಿ ಮಾಡ್ತಾಳಂತೆ. ಎಷ್ಟೇ ಹೋರಾಟ ಮಾಡಿದ್ರೂ ಯಾವುದೇ ಪ್ರತಿಫಲ ಸಿಕ್ಕಿಲ್ಲ. ಮನನೊಂದ ವಿದ್ಯಾರ್ಥಿಗಳು ನಮ್ಮ ಬೇಡಿಕೆಗಳನ್ನು ಈಡೇರಿಸುವವರೆಗೂ ಪ್ರತಿಭಟನೆ ಕೈಬಿಡುವುದಿಲ್ಲ ಎಂದು ತಿಳಿಸಿದ್ದಾರೆ. ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಿ? ಇಷ್ಟೆಲ್ಲ ಆದ್ರೂ ಕೂಡ ನಮ್ಮ ಶಿಕ್ಷಣ ಸಚಿವರು ಕಣ್ಮುಚ್ಚಿ ಕುಳಿತಿರುವುದನ್ನ ನೋಡಿದ್ರೆ ಎಂಥವರಿಗೂ ನಮ್ಮ ಸರ್ಕಾರದ ಮೇಲೆ ಬೇಸರ ಉಂಟಾಗುತ್ತದೆ. ಮುಂದೆ ಆದ್ರೂ ಕನ್ಯಾ ಪ್ರೌಢಶಾಲೆಗೆ ಸೌಲಭ್ಯಗಳು ದೊರೆಯುತ್ತದೆಯೇ ಎಂದು ಕಾದು ನೋಡೋಣ. ರಮೇಶ್ ಬೂದಿಹಾಳ್, JTV ನ್ಯೂಸ್ ಡೆಸ್ಕ್.